ನೀವು ಒಂದು ವಿಡಿಯೋಕ್ಕೆ ಭಾಳ ಪ್ರಚಾರ ಸಿಕ್ಕೋದನ್ನು ನೋಡಿರ್ಬೋದು. ಒಂದು ಗೋ ದನದ ಸಗಣಿಯಿಂದ ಹೇಗೆ ಮೈಕ್ರೋವೇವ್ ರೇಡಿಯೇಷನ್ಸ್ ಎಲ್ಲ ಬ್ಲಾಕ್ ಮಾಡ್ತಾರೆ, ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಎಲ್ಲ ಬರೋದು, ಒಂದು ಕೀಗೆ ಒಂದು ಚೇನನ್ನು ಹಾಕಿಬಿಟ್ಟು ಅದು ಬಲಗಡೆ ತಿರುಗುತ್ತದೆ ಎಡಗಡೆ ತಿರುಗುತ್ತದೆ ಕ್ಲಾಕ್ ವೈಸ್ ಹೋಗುತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಹೋಗುತ್ತೆ ತನ್ನಷ್ಟಕ್ಕೆ ಹೋಗುತ್ತೆ ಅಂತ ಹೇಳಿದಾರಲ್ವಾ, ಇದೆರಡು ಇದು ಬರೇ ಬೊಗಳೆ. ಇದನ್ನು ಯಾರೂ ವೇವ್ಸಿಂದ ಆಗೋದಲ್ಲ, ಅದು ಆಗೋದು ಅದು ಯಾರು ಹಿಡ್ಕೊಂಡಿದ್ದಾರೆ ಅದನ್ನು ತಿರುಗಿಸೋದು. ನೋಡಿ, ಬೇಕಾದರೆ ಇದನ್ನು ಕ್ಲಾಕ್ ವೈಸ್ ತಿರುಗಿಸ್ತಾನೆ. ನನ್ನ ಕೈದು ಯಾವುದೇ ಮೂಮೆಂಟ್ ನಿಮ್ಗೆ ಕಾಣೋಲ್ಲ, ಈಗ ನಿಂತಿದೆ ನೋಡಿ. ಈಗ ಬೇಕಾದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ, ಬೇಕಾದರೆ ಅಡ್ಡಾದಿಡ್ಡಿಯಾಗಿ ತಿರುಗುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೀವು ಯೋಚನೆ ಮಾಡಿರ್ಬೋದು. ಇದಕ್ಕೆ ನಾವು ಐಡಿಯೋಮೋಟರ್ ಮೂಮೆಂಟ್ಸ್ ಯಾ ಸೈಕೋಮೋಟರ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಇದು ಏನೆಂದರೆ ಇದಕ್ಕೆ ಕಟ್ಟಿರೋ ಚೇನಿನ ಕಾರಣದಿಂದಾಗಿ ಆ ಸಣ್ಣ ಮೂಮೆಂಟ್ ಇರೋದು ಭಾಳ ಮ್ಯಾಗ್ನಿಫೈ ಆಗಿಬಿಟ್ಟು ಆಗ್ತದೆ. ಕೈ ಮೇಲ್ಗಡೆ ಇರೋ ಕೈಯ ಅತಿ ಚಿಕ್ಕ ಮೂಮೆಂಟ್ ಈ ಉದ್ದದ ಚೇನಿಂದಾಗಿ ಈ ಕೆಳಗಡೆ ಕಟ್ಟಿರೋ ಕೀಯಿಂದಾಗಿ ಮ್ಯಾಗ್ನಿಫೈ ಆಗಿಬಿಟ್ಟು ನಿಮಗೆ ಭಾಳ ದೊಡ್ಡ ಮೂಮೆಂಟ್ನಾಗೆ ಕಾಣ್ತಾ ಇದೆ. ಇಂಥದ್ದು ಮೂಮೆಂಟನ್ನು ನೀವು ತೋರಿಸ್ಬೇಕು, ಮ್ಯಾಗ್ನೆಟಿಕ್ ಪವರ್ ತೋರಿಸ್ತಿರೋದು. ಒಂದು ಕೆಲಸ ಮಾಡಿ, ಸುಮ್ಮನೆ ಅದನ್ನು ಒಂದು ಕಡೆ ನೇತಾಕಿ, ಆವಾಗ ಅದು ಮೂಮೆಂಟ್ ಆಗುತ್ತಾ ನೋಡೋಣ. ಈ ಗೋಮೂತ್ರದಿಂದಾಗಲಿ ಸಗಣಿಯಿಂದಾಗಲಿ ತುಳಸಿ ಎಲೆಗಳಿಂದಾಗಲಿ ಬೇರೆ ಯಾವುದೇ ವಿಧಾನಗಳಿಂದಾಗಲಿ ಮೈಕ್ರೋವೇವ್ಗಳು ಬ್ಲಾಕ್ ಆಯಿತು ಎಂದರೆ ಮೈಕ್ರೋವೇವ್ನಲ್ಲಿ ಆಪರೇಟ್ ಆಗುವ ಮೊಬೈಲ್ ವರ್ಕ್ ಆಗೋದಿಲ್ಲ ಅಷ್ಟೇ. ಅದು ಅಲ್ಲದೆ ಈ ಮೊಬೈಲ್ ವರ್ಕ್ ಆಗದೇ ಇರುವಾಗ ಆ ಸೆಲ್ ಫೋನ್ ಇನ್ನೂ ಹೆಚ್ಚು ಮೈಕ್ರೋವೇವ್ಗಳನ್ನು ಕೊಡ್ತದೆ. ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ, ಮೈಕ್ರೋವೇವ್ ಬ್ಲಾಕ್ ಮಾಡುತ್ತೆ ಅಂತ ಹೇಳಿದ್ದು ನಿಜವಾಗಿಯೂ ಮೈಕ್ರೋವೇವನ್ನು ಬ್ಲಾಕ್ ಮಾಡಿದರೆ ಅದರಿಂದಾಗಿ ನಿಮಗೆ ಇನ್ನೂ ಹೆಚ್ಚು ರೇಡಿಯೇಷನ್ಸ್ ಬರುತ್ತೆ. ಅದಕ್ಕೇ ಈ ಮುಂದುವರೆದ ರಾಷ್ಟ್ರಗಳಲ್ಲಿ ಯಾವುದೇ ಮೈಕ್ರೋವೇವನ್ನು ಬ್ಲಾಕ್ ಮಾಡ್ತೇವೆಂಬ ಡಿವೈಸ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಅವು ಕೆಲಸ ಮಾಡುತ್ತೋ ಇಲ್ಲೋ ಅದು ಬೇರೆ ವಿಷಯ, ಅದು ಕೆಲಸ ಮಾಡೋದು ಆದರೆ ಅದನ್ನು ಉಪಯೋಗ ಮಾಡಬಾರ್ದು ಅಂತೇಳಿ ಅವುಗಳನ್ನು ಬ್ಯಾನ್ ಮಾಡಿದೆ. ತತ್ಕಾರಣ ಇಂಥ ಬೊಗಳೆಗಳನ್ನು ಯಾರೂ ನಂಬೇಡಿ. ಇದು ವರ್ಕ್ ಆಗುತ್ತಾ ಇಲ್ವಾ ಅಂಥೇಳಿ ನೋಡೋದಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ಇದನ್ನು ಮೊದಲು ಮಾಡಿ ತೋರಿಸಿದ್ದೇನೆ, ಅದು ಈಗ ಅದು ಅಪ್ರಸ್ತುತ. ಯಾಕೆಂದರೆ ಈ ಸಾರಿ ತೋರಿಸಿದವರು ಈ ಕೀ ಮೂಮೆಂಟ್ಗಳನ್ನು ತೋರಿಸಿದ್ದಾರೆ. ಬೇಕಾದರೆ ಕ್ಲಾಕ್ ವೈಸ್ ಹೋಗುತ್ತೆ, ಬೇಕಾದರೆ ಆ್ಯಂಟಿ ಕ್ಲಾಕ್ ವೈಸ್ ಹೋಗುತ್ತೆ, ಬೇಕಾದರೆ ಅಡ್ಡಾದಿಡ್ಡಿಯಾಗಿ ಹೋಗುತ್ತೆ. ನನ್ನ ಕೈಯ ಯಾವುದೇ ಮೂಮೆಂಟ್ ಇಲ್ಲ, ಬರೀ ಕೀ ಮಾತ್ರ ಮೂವ್ ಆಗುತ್ತೆ. ಸೊ ದಯವಿಟ್ಟು ಇಂಥವನ್ನು ನಂಬುವ ಮೊದಲು ತಲೆ ಓಡಿಸಿ. ಥ್ಯಾಂಕ್ ಯು.